subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗ್ರೀನ್ ಪೀಸ್ ಪುಲಾವ್ ಅಂದರೆ ಬಟಾಣಿ ಪುಲಾವ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ಎರಡು ಕ್ಲಿಪ್ಪಿಂಗಲ್ಲಿ ಪೂರ್ತಿ ತೋರಿಸಿದ್ದೀನಿ ನೋಡಿ. ನಾನು ಫ್ರೆಶ್ ಆಗಿ ಸಿಗುತ್ತಲ್ಲ ಈಗ ಬಟಾಣಿ ಅದನ್ನು ಯೂಸ್ ಮಾಡಿದ್ದೀನಿ ನೋಡಿ. ಒಂದು ಕುಕ್ಕರ್ಗೆ ನೀವು 2 ಟೇಬಲ್ಸ್ಪೂನಷ್ಟು ತುಪ್ಪ ತಗೊಂಡು ಅದನ್ನು ಅದರಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಡಿ. ಅದಕ್ಕೊಂದು ಬೇ ಲೀಫ್ ಹಾಕಿ, ಆಮೇಲೆ ಇದು ಜೀರಿಗೆ ಹಾಕ್ಕೊಳ್ಳಿ 1 ಟೀಸ್ಪೂನು. ಆಮೇಲಿಂದ ನೀವು ನೋಡಿ ಇದು ಒಳ್ಳೆ ಮೆಣಸು, ಕಾಳು ಮೆಣಸು, ಪೆಪ್ಪರ್ ಕಾರ್ನ್ ಒಂದು 10-15 ಹಾಕ್ಕೊಳ್ಳಿ. ಹಾಗೆ ಮತ್ತು ಸ್ಟಾರ್ ಮಸಾಲ ಸಿಗುತ್ತಲ್ಲ ಅದು ಒಂದು 1/2 ತುಂಡು ಹಾಕಿ ಅದಕ್ಕೆ. ಆಮೇಲೆ ಸಿನ್ನಮನ್ ಅಂದರೆ ಚಕ್ಕೆ 1 ಇಂಚ್ ಪೀಸ್ ನಾನು ತುಂಡುಗಳು ಮಾಡಿದ್ದೀನಿ ಅದನ್ನು ಹಾಕ್ಕೊಳ್ಳಿ. ಮತ್ತು ಮೇಸ್ ಅಂದರೆ ಜಾಪತ್ರಿ ಅಂತ ಹೇಳ್ತಾರಲ್ಲ ಅದನ್ನು 2 ಹಾಕ್ಕೊಳ್ಳಿ. ಆಮೇಲೆ ಲವಂಗ 3-4 ಅದು ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಬ್ಲ್ಯಾಕ್ ಕಾರ್ಡಮಮ್ ಮತ್ತು ಗ್ರೀನ್ ಕಾರ್ಡಮಮ್ ಎರಡನ್ನು ಕ್ರಷ್ ಮಾಡಿ ಹಾಕಿದ್ದೀನಿ ನಾನು, ಒಂದೊಂದು ಹಾಕಿದ್ದೀನಿ ಕ್ರಷ್ ಮಾಡಿಬಿಟ್ಟು. ಆಮೇಲೆ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಒಂದೇ ಒಂದು ಹಸಿ ಮೆಣಸಿನಕಾಯಿನ ನಾನು ಸಪೂರ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ. ಅದೆಲ್ಲನೂ ಚೆನ್ನಾಗಿ ಪರಿಮಳ ಬರೋ ತನಕ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ. ಈಗ ನೋಡಿ ನಾವು ಸುಲಿದಿಟ್ಕೊಂಡಿರೋವಂಥ ಗ್ರೀನ್ ಪೀಸ್, ಫ್ರೆಶ್ ಗ್ರೀನ್ ಪೀಸ್ನ ಹಾಕಿ ಅದನ್ನು ಕಂಬೈನ್ ಆಗೋ ತನಕ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಈಗ ಬಾಸುಮತಿ ಅಕ್ಕಿ ನಾನು ತೊಳೆದಿಟ್ಟದ್ದಿದೆ ಅದನ್ನು 2/3 ಕಪ್ ಹಾಕ್ಬಿಟ್ಟು ಅದನ್ನು ಅಷ್ಟೇ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು. ಮತ್ತು ಅದನ್ನು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗೋ ತನಕ ಪೂರ್ತಿ ಒಗ್ಗರಣೆಯಲ್ಲಿ, ಮತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀರು, ಆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಪ್ರಪೋರ್ಷನೇಟಾಗಿ ನೀರು ಹಾಕ್ಕೊಳ್ಳಿ. ಯಾಕಂದರೆ ಬಾಸುಮತಿ ಅಕ್ಕಿ ಪ್ರಪೋರ್ಷನಿಗೆ ನೀರು ನೀವೇ ಹಾಕ್ಕೋಬೇಕಾಗುತ್ತೆ. ಅದನ್ನು ಜೆಂಟ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡಿ ನೋಡಿ. ಈಗ ನೋಡಿ ಆಗಿದೆ, ಕುಕ್ ಆಗಿದೆ, ಆಗಿದೆಯಾ ಅಂತ ನೋಡಿ ನಾವು ಸೌಟಿಂದ ತೆಗೆದು ತೋರಿಸ್ತೀನಿ ನೋಡಿ. ಈಗ ಮಿಕ್ಸ್ ಮಾಡಿಕೊಟ್ರೆ ನಿಮಗೆ ಗೊತ್ತಾಗುತ್ತೆ ಆಗಿದೆಯಾ ಅಂತ ಅಂದ್ಬಿಟ್ಟು. ಈಗ ನೋಡಿ ಆಗಿದೆ, ಕಮ್ಮಂಥ ಪರಿಮಳ ಬರೋ ಪುಲಾವ್ ಗ್ರೀನ್ ಪೀಸ್ ರೆಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿಗ್ಲೇ.